ಹೈ ಫ್ರೆಂಡ್ಸ್ ಬಾಹುಬಲಿ ಮೂವಿನಲ್ಲಿ ಆನಿಮೇಟೆಡ್ ಮಾಡಿದ ಗೂಳಿಗಳನ್ನ ನೋಡಿದಾಗ ಅವುಗಳ ಆಹಕಾರವನ್ನ ನೋಡಿ ಎಲ್ಲರೂ ಶಾಕ್ ಆಗಿದ್ರು ಹಾಗೆ ನಮಗೆ ಇಂಟರ್ನೆಟ್ ನಲ್ಲಿ ವೈರಲ್ ಆಗುವ ಈ ಭಾರಿ ಗಾತ್ರದ ಗೂಳಿಗಳನ್ನು ನೋಡಿದ್ರೆ ಇಷ್ಟಕ್ಕೂ ಈ ರೀತಿಯ ಗೂಳಿಗಳು ಇರ್ತಾವ ಅನ್ನೋ ಡೌಟ್ ಬರುತ್ತೆ ನಿಜಕ್ಕೆ ಈ ರೀತಿಯ ಬಲವಾದ ಎತ್ತುಗಳು ಪ್ರಪಂಚದಲ್ಲಿ ತುಂಬಾ ಇದ್ದಾವೆ ಇದರಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಇದರಲ್ಲಿ ಒಂದು ಗೂಳಿಯನ್ನ ಬರೋಬ್ಬರಿ ಇಪ್ಪತ್ತೊಂದು ಕೋಟಿಗೆ ಖರೀದಿಸಲು ಮುಂದೆ ಬಂದಿದ್ರು ಇಷ್ಟಕ್ಕೂ ಆ ಮಾಲೀಕ ಅಷ್ಟು ದುಡ್ಡಿಗೆ ಆ ಗೂಳಿಯನ್ನ ಮಾರಿದ್ನ ಇಲ್ವಾ ಅಷ್ಟು ಬೆಲೆ ಬಾಳುವ ಈ ಗೂಳಿಗಳು ಯಾವುವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಕೊನೆಯವರೆಗೂ ನೋಡಿ ನಂಬರ್ ಒನ್ ಬ್ರಾಹ್ಮನ್ ಇದು ನಮ್ಮ ಭಾರತ ಭಾರತ ದೇಶಕ್ಕೆ ಸೇರಿದ ಬ್ಯಾಕ್ಡ್ ಬುಲ್ ದೇಶದಿಂದ ಅಮೆರಿಕ ಕೂಡ ಕೊಂಡುಕೊಳ್ಳುತ್ತೆ ಅದಕ್ಕೆ ಇದಕ್ಕೆ ಅಮೆರಿಕನ್ ಬ್ರಾಹ್ಮನ್ ಅನ್ನೋ ಹೆಸರು ಕೂಡ ಇದೆ ಅಮೆರಿಕದಲ್ಲಿ ಹಸುಗಳನ್ನ ಸಾಕುವವರು ಇವುಗಳನ್ನ ಸಾವಿರದ ಎಂಟುನೂರ ಎಂಬತ್ನಾಲ್ಕರಿಂದಲೇ ನಮ್ಮ ಭಾರತದಿಂದ ಕೊಂಡುಕೊಳ್ತಾ ಇದ್ದಾರೆ ಇದು ಸುಮಾರು ನಾಲ್ಕು ನೂರ ಐವತ್ತು ಕೆ ಜಿ ಯಿಂದ ವರೆಗೂ ಬೆಳೆಯುತ್ತೆ ಇನ್ನು ಇವುಗಳಲ್ಲಿ ಕೆಲವು ಒಂಬೈನೂರರಿಂದ ರಿಂದ ಸಾವಿರ ಕೆಜಿ ಕೂಡ ಬೆಳಿತವೆ ಹಾಗೆ ಇವುಗಳನ್ನ ಸೌತ್ ಈಸ್ಟ್ ಅಮೆರಿಕಾ ಮತ್ತು ಗಲ್ಫ್ ಸ್ಟೇಟ್ಸ್ ನಲ್ಲಿ ಫಾರ್ಮರ್ಸ್ ಇವುಗಳನ್ನ ಸಾಕ್ತಾರೆ ಏಕೆಂದರೆ ಇವು ಹೆಚ್ಚು ಹೀಟ್ನ ಮತ್ತು ಕೀಟಕಗಳ ದಾಳಿಯಿಂದ ತಡೆದುಕೊಳ್ಳಬಲ್ಲವು ನಂಬರ್ ಟು ಸಿಬಿ ಬಗ್ನಾರಿ ಇವು ಹೆಚ್ಚಾಗಿ ಪಾಕಿಸ್ತಾನ ಮತ್ತು ಇಂಡಿಯಾದಲ್ಲಿ ಇರ್ತವೆ ಹಾಗೆ ಈ ಗೂಳಿಗಳು ಏಳು ಅಡಿ ಎತ್ತರ ಒಂದು ಸಾವಿರದ ಆರುನೂರು ಕೆಜಿ ಭಾರ ಬಿರುತ್ತೆ ಇವು ಕೂಡ ನೋಡುವುದಕ್ಕೆ ತುಂಬಾ ಬಲಿಷ್ಠವಾಗಿ ಕಾಣಿಸ್ತವೆ ಈ ಗೂಳಿಗಳಿಗೆ ಸಿಬಿ ಬಗ್ನಾರಿ ಅನ್ನೋ ಹೆಸರು ಹೇಗೆ ಬಂದಿದೆ ಅಂದ್ರೆ ಟೌನ್ ಆಫ್ ಬಾಗನೋ ನಗರ ಸಿಬಿ ಮತ್ತು ನಾರಿ ನದಿಗೆ ದಕ್ಷಿಣದಲ್ಲಿ ಇರುತ್ತೆ ಈ ಪ್ರಾಂತದಲ್ಲಿ ಈ ಜಾತಿಯ ಗುಳಿಗಳು ಹೆಚ್ಚಾಗಿ ಬೆಳೆಯುತ್ತವೆ ಅದಕ್ಕೆ ಇವುಗಳಿಗೆ ಆ ಹೆಸರು ಬಂದಿತ್ತು ಹಾಗೆ ಇವುಗಳನ್ನು ಸಿಬಿ ಮೇಳದಲ್ಲಿ ಮತ್ತು ಕಲ್ಚರಲ್ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಪ್ರದರ್ಶನ ಮಾಡುತ್ತಾರೆ ಈ ಜಾತಿಯ ಗೂಳಿಗಳು ನಮಗೆ ಹೆಚ್ಚಾಗಿ ವೈಟ್ ಮತ್ತು ಗ್ರೇ ಕಲರ್ ನಲ್ಲಿ ಕಾಣಿಸ್ತವೆ ಹಾಗೆ ಇವು ಐವತ್ತರಿಂದ ಒಂದು ನೂರ ಐವತ್ತು ಫಾರಿನ್ ಉಷ್ಣೋಗ್ರತೆಯನ್ನ ತಡೆದುಕೊಳ್ಳಬಲ್ಲವು ಇಷ್ಟು ಬಲಿಷ್ಠವಾಗಿರುವ ಈ ಬುಲ್ಸ್ ಬೆಲೆ ಕೂಡ ಲಕ್ಷ್ಯದಲ್ಲಿರುತ್ತೆ ನಂಬರ್ ತ್ರೀ ಬೆಲ್ಜಿಯನ್ ಬ್ಲೂ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಇರುವ ಗುಳಿಯಾಗಿ ಈ ಬೆಲ್ಜಿಯನ್ ಬ್ಲೂ ಮೊದಲ ಸ್ಥಾನದಲ್ಲಿ ಇರುತ್ತೆ ಸಾಮಾನ್ಯವಾಗಿ ಇವುಗಳನ್ನ ಯಾರಾದರೂ ನೋಡಿದ್ರೆ ಇವುಗಳನ್ನ ಸಾಕುವ ರೈತರು ಇವುಗಳಿಗೆ ಸ್ಟೆರಾಯ್ಡ್ ಕೊಟ್ಟು ಈ ರೀತಿ ಖಂಡಗಳು ಬರುವ ಹಾಗೆ ಮಾಡಿದ್ದಾರೆ ಅನ್ನೋ ಒಂದು ಡೌಟ್ ನಮಗೆ ಬರುತ್ತೆ ಆದ್ರೆ ಅದು ನಿಜವಲ್ಲ ಈ ಜಾತಿಯ ಗೂಳಿಯಲ್ಲಿ ಸಾಮಾನ್ಯವಾಗಿ ನಿಜವಾದ ಜೆನ್ಯೂನ್ ಮ್ಯೂಟೇಶನ್ ನಡೆಯುತ್ತೆ ಅದನ್ನ ಡಬಲ್ ಮಜಲಿಂಗ್ ಎಂದು ಕರೀತಾರೆ ಈ ಮ್ಯೂಟೇಶನ್ ಕಾರಣದಿಂದ ಈ ಗೂಳಿಗಳು ವಿಚಿತ್ರವಾಗಿ ಖಂಡಗಳಿಂದ ಇಷ್ಟು ಬಲ ಕಾಣಿಸುತ್ತವೆ ಈ ರೀತಿ ಕಾಣಿಸುವ ಈ ಗೂಳಿಗಳು ಸುಮಾರು ಒಂದು ಸಾವಿರದ ಎರಡು ನೂರ ಐವತ್ತು ಕೆಜಿಯಷ್ಟು ಭಾರವಿರುತ್ತವೆ ನಂಬರ್ ಫೋರ್ ಒಂಗೋಲು ನೆಲ್ಲೂರು ಬುಲ್ಸ್ ಈ ಗೋಳಿಗಳು ಈ ಕಾಲಕ್ಕೆ ಸೇರಿರೋವಲ್ಲ ಇಂದಿನ ಕಾಲದಲ್ಲಿ ಆರ್ಯರು ಮೊದಲು ನಮ್ಮ ಭಾರತ ದೇಶದ ನೆಲ್ಲೂರಿಗೆ ತೆಗೆದುಕೊಂಡು ಬಂದಿದ್ರು ಈ ಗೋಳಿಗಳು ಮೋಸ್ಟ್ ಪವರ್ಫುಲ್ ಹಾಗೆ ತುಂಬಾ ಅಗ್ರೆಸಿವ್ ಆಗಿರುತ್ತವೆ ಈ ಮಾತನ್ನ ನೀವು ತುಂಬಾ ಸಲ ಕೇಳಿರಬಹುದು ಒಂಗೋಲು ಗಿತ್ತಲು ಎಂದು ಈ ಹೆಸರು ಅವುಗಳಿಗೆ ಅಷ್ಟು ಸುಲಭವಾಗಿ ಬಂದಿಲ್ಲ ಅವುಗಳಿಗಿರುವ ಪವರ್ ಮತ್ತು ಸ್ಟ್ರೆಂತ್ ನಿಂದ ಅವುಗಳಿಗೆ ಈ ಹೆಸರು ಬಂದಿದ್ದು ಹಾಗೆ ಇವುಗಳನ್ನು ಹೆಚ್ಚಾಗಿ ಬ್ರೆಜಿಲ್ ಅರ್ಜೆಂಟೀನಾ ಪೆರುಗ್ವೆ ವೆನಿಜುಯಲ್ ಹಾಗೆ ಸೆಂಟ್ರಲ್ ಅಮೆರಿಕ ಮತ್ತು ಮೆಕ್ಸಿಕೋ ಇವುಗಳನ್ನ ಕೊಂಡುಕೊಳ್ಳುತ್ತವೆ ಹಾಗೆ ಈ ಗುಳಿಗಳು ಹೈ ಟೆಂಪರೇಚರ್ ಇರುವ ಪ್ರದೇಶಗಳಲ್ಲಿ ಮತ್ತು ಕೀಟಕಗಳು ಮಾಡುವ ದಾಳಿಯಿಂದ ತುಂಬಾ ಸುಲಭವಾಗಿ ಸರ್ವೈವ್ ಆಗಬಲ್ಲವು ನಂಬರ್ ಫೈವ್ ಲಾಲಿ ಬುಲ್ ಈ ಬುಲ್ಸ್ ಪಾಕಿಸ್ತಾನದಲ್ಲಿರುವ ಕರಾಚಿ ಅನ್ನೋ ಸಿಟಿನಲ್ಲಿ ತುಂಬಾ ಫೇಮಸ್ ಇವು ಪೂರ್ತಿಯಾಗಿ ಬ್ರೌನ್ ಕಲರ್ ನಲ್ಲಿ ಅಥವಾ ಬ್ಲಾಕ್ ಮತ್ತು ಬ್ರೌನ್ ಕಲರ್ ನಲ್ಲಿ ನಮಗೆ ಹೆಚ್ಚಾಗಿ ಕಾಣಿಸ್ತವೆ ಇವು ನೋಡುವುದಕ್ಕೆ ತುಂಬಾ ಗಂಭೀರವಾಗಿ ತುಂಬಾ ಪವರ್ಫುಲ್ ಆಗಿ ಕಾಣಿಸ್ತವೆ ಹಾಗೆ ಈ ಬುಲ್ಸ್ ಕೂಡ ಎಲ್ಲಾ ವಾತಾವರಣಕ್ಕೆ ಹೊಂದಿಕೊಳ್ಳಬಲ್ಲವು ಅದಕ್ಕೆ ಈ ಗೂಳಿಯ ಬೆಲೆ ಕೂಡ ಲಕ್ಷ್ಯದಲ್ಲಿ ಇರುತ್ತೆ ನಂಬರ್ ಸಿಕ್ಸ್ ಸೋಲಿಸ್ತಾನಿ ಬುಲ್ ಇದು ಪಂಜಾಬ್ ನ ಜೇಬು ಅನ್ನೋ ಜಾತಿಗೆ ಸೇರಿರುವುದು ಹಾಗೆ ಈ ಗೂಳಿ ನೋಡುವುದಕ್ಕೆ ತುಂಬಾ ಪವರ್ಫುಲ್ ಆಗಿ ಕಾಣಿಸುತ್ತೆ ಇನ್ನು ಇದು ವೈಟ್ ಮತ್ತು ಬ್ಲಾಕ್ ಕಲರ್ ನಲ್ಲಿ ಅಥವಾ ವೈಟ್ ಮತ್ತು ಬ್ರೌನ್ ಕಲರ್ ನಲ್ಲಿ ಹೆಚ್ಚಾಗಿ ಕಾಣಿಸುತ್ತವೆ ಅಷ್ಟೇ ಅಲ್ಲ ಈ ಗೂಳಿಗೆ ಹಂಪ್ ಕೂಡ ಹೆಚ್ಚಾಗಿರುವುದರಿಂದ ಅದು ನಡೆದುಕೊಂಡು ಹೋಗುವಾಗ ತುಂಬಾ ಆಕರ್ಷಕವಾಗಿರುತ್ತೆ ಹಾಗೆ ಈ ಗೂಳಿಗಳು ಅತ್ಯಂತ ದುಬಾರಿ ಗೂಳಿಗಳಲ್ಲಿ ಮೂರನೇ ಸ್ಥಾನವನ್ನ ಪಡೆದಿವೆ ಇವುಗಳ ಬೆಲೆ ಸರಿಸುಮಾರು ಅರವತ್ತೈದು ಲಕ್ಷದಿಂದ ಶುರುವಾಗುತ್ತವೆ ನಂಬರ್ ಸೆವೆನ್ ಸಹಿವಾಲಾ وصل <applause> ಇವು ಸಹಿವಾಲಾ ಜೇಬು ಅನ್ನ ಗೂಳಿ ಜಾತಿಗೆ ಸೇರಿರುವುದು ಇದಕ್ಕೆ ಪಂಜಾಬ್ ನಲ್ಲಿರುವ ಒಂದು ಊರಿನ ಹೆಸರನ್ನ ಇಟ್ಟಿದ್ದಾರೆ ಈ ಬುಲ್ಸ್ ಹೆಚ್ಚಾಗಿ ಪಂಜಾಬ್ ರಾಜ್ಯದಲ್ಲಿ ಮತ್ತು ಹರಿಯಾಣ ಮತ್ತು ರಾಜಸ್ಥಾನದಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ ಇವು ಸಹಿವಾಲ ಜಾತಿಯ ಗೂಳಿಗಳು ಈಟ್ನ ತುಂಬಾ ಸುಲಭವಾಗಿ ತಡೆದುಕೊಳ್ಳಬಲ್ಲವು ಹಾಗೆ ಇವು ನಮಗೆ ಪೂರ್ತಿಯಾಗಿ ಬ್ರೌನ್ ಕಲರ್ ನಲ್ಲಿ ಇಲ್ಲ ಪೂರ್ತಿಯಾಗಿ ಬ್ಲಾಕ್ ಕಲರ್ ನಲ್ಲಿ ನಮಗೆ ಕಾಣಿಸುತ್ತವೆ ಇವು ಹೆಚ್ಚು ಉಷ್ಣೋಗ್ರತೆಯನ್ನು ತಡೆದುಕೊಳ್ಳುವುದರಿಂದ ಆಫ್ರಿಕನ್ ದೇಶಗಳಿಗೆ ಕೂಡ ಮಾರಾಟ ಮಾಡಲಾಗುತ್ತೆ ಅದಕ್ಕೆ ಇವುಗಳ ಬೆಲೆ ತುಂಬಾ ದುಬಾರಿಯಾಗಿರುತ್ತೆ ನಂಬರ್ ಏಟ್ ಕೆ ಟು ಬುಲ್ ಈ ಗೂಳಿಗಳು ಪೂರ್ತಿಯಾಗಿ ಬ್ಲಾಕ್ ಕಲರ್ ನಲ್ಲಿ ಇರುವುದರಿಂದ ನಮಗೆ ನೋಡುವುದಕ್ಕೆ ತುಂಬಾ ಗಂಭೀರವಾಗಿ ಕಾಣಿಸುತ್ತವೆ ಹಾಗೆ ಇವುಗಳನ್ನು ಹೆಚ್ಚಾಗಿ ಪ್ರತಿ ವರ್ಷ ನಡೆಯುವ ಕಲ್ಚರಲ್ ಕಾರ್ಯಕ್ರಮದಲ್ಲಿ ಇವುಗಳನ್ನು ಪ್ರದರ್ಶಿಸುತ್ತಾರೆ ಹಾಗೆ ಈ ಗೂಳಿಗಳು ಕರಾಚಿನಲ್ಲಿ ತುಂಬಾ ಫೇಮಸ್ ಜಾತಿಯ ಗುಳಿಗಳು ಇನ್ನು ಇದರ ಬೆಲೆ ಕೂಡ ಸಾಮಾನ್ಯ ಹಸುಗಳ ಹಾಗೆ ಲಕ್ಷದಲ್ಲಿ ಅಲ್ಲದೆ ಇವುಗಳ ಬೆಲೆ ಸುಮಾರು ಕೋಟಿ ರೂಪಾಯಿ ಇರುತ್ತೆ ಅದಕ್ಕೆ ಇವುಗಳನ್ನು ಕೇವಲ ಕೋಟ್ಯಾಧೀಶ್ವರರು ಮಾತ್ರ ಕೊಂಡುಕೊಳ್ತಾರೆ Number 9 Kutub Minar Bul ಇದು ಸಹ ಪಾಕಿಸ್ತಾನದ ಕರಾಚಿನಲ್ಲೇ ನಮಗೆ ಕಂಡು ಬರುತ್ತೆ ಹಾಗೆ ಇದರ ಆಕಾರ ಕೂಡ ನಮಗೆ ನೋಡುವುದಕ್ಕೆ ತುಂಬಾ ಭಯಂಕರವಾಗಿ ಕಾಣಿಸುತ್ತೆ ಇವು ಹೆಚ್ಚಾಗಿ ವೈಟ್ ಮತ್ತು ಬ್ರೌನ್ ಕಲರ್ ನಲ್ಲಿ ಕಾಣಿಸುತ್ತವೆ ತುಂಬಾ ಅಪರೂಪಕ್ಕೆ ಒಂದೊಂದು ಪೂರ್ತಿಯಾಗಿ ಬ್ರೌನ್ ಕಲರ್ ನಲ್ಲಿ ಕಾಣಿಸುತ್ತವೆ ಅಷ್ಟೇ ಅಲ್ಲದೆ ಇದಕ್ಕೆ ಕುತೂಬ್ ಮಿನಾರ್ ಅನ್ನೋ ಹೆಸರು ಸಹ ಬಂದಿದೆ ಅಂದ್ರೆ ಈ ಗೋಳಿಯ ಆಕಾರ ಮತ್ತು ಅದರ ಬಣ್ಣದಿಂದ ಇದಕ್ಕೆ ಕುತೂಬ್ ಮಿನಾರ್ ಅನ್ನೋ ಹೆಸರು ಬಂದಿದೆ ಸುಮಾರು ಒಂದು ಸಾವಿರದ ಆರುನೂರು ಕೆಜಿ ಭಾರ ಬಿರುತ್ತೆ ಹಾಗೆ ಪ್ರಪಂಚದಲ್ಲಿ ಅತ್ಯಂತ ದುಬಾರಿ ಗೂಳಿಗಳು ಇದು ಸಹ ಒಂದು ನಂಬರ್ ಟೆನ್ ಸುಲ್ತಾನ್ ಬುಲ್ ಇದು ಆರು ಅಡಿ ಎತ್ತರ ಒಂದು ಸಾವಿರದ ಎರಡು ನೂರು ಕೆಜಿ ಭಾರವನ್ನ ಬಂದಿರುತ್ತೆ ವಿಚಿತ್ರ ಏನಂದ್ರೆ ಈ ಸುಲ್ತಾನ್ ಬುಲ್ ನ ಸಾಕುವ ಎಲ್ಲರೂ ಇದರಿಂದ ಕೋಟಿಗಟ್ಟಲೆ ಹಣವನ್ನ ಹಣವನ್ನು ಸಂಪಾದನೆ ಮಾಡ್ತಾರೆ ಹಾಗೆ ಇದರಲ್ಲಿರುವ ವಿಚಿತ್ರ ಏನಂದ್ರೆ ಈ ಗೋಳಿಯನ್ನ ಸಾಕುವವರು ಇವುಗಳಿಗೆ ಸರಾಯಿಯನ್ನ ಕುಡಿಸಿ ಇವುಗಳನ್ನ ಸಾಕ್ತಾರೆ ಇವು ಆಲ್ಕೋಹಾಲ್ ನ ಕುಡಿತೇವಾ ಅಂತ ಕೇಳಿದ್ರೆ ಹೌದು ತುಂಬಾ ಆರಾಮಾಗಿ ಕುಡಿತವೆ ನೀವೇ ನೋಡಿ ಆ ಬಾಟಲ್ ನಲ್ಲಿರುವ ಸರಾಯಿಯನ್ನ ಹೇಗೆ ಕುಡಿಯುತ್ತೆ ಎಂದು ಈ ಸುಲ್ತಾನ್ ಬುಲ್ ಹರಿಯಾಣದಲ್ಲಿರುವ ಅತ್ಯಂತ ದುಬಾರಿ ಗೋಳಿ ಇದು ತುಂಬ ಕಾಂಪಿಟೇಷನ್ಸ್ ನಲ್ಲಿ ಭಾಗವಹಿಸಿ ಮೊದಲ ಸ್ಥಾನವನ್ನ ಪಡೆದು ಬಹಳಷ್ಟು ಬಹುಮಾನಗಳನ್ನ ಗೆದ್ದಿದೆ ಹಾಗೆ ಇವುಗಳನ್ನು ಸಾಕುವ ಯಜಮಾನರು ಇವುಗಳಿಂದ ಕೋಟಿಗಟ್ಟಲೆ ಹಣವನ್ನ ಹೇಗೆ ಸಂಪಾದನೆ ಮಾಡ್ತಾರೆ ಅಂದ್ರೆ ಇವುಗಳ ಸ್ಪರ್ಣ ಮಾರುವ ಮೂಲಕ ಹೌದು ನೀವು ಕೇಳಿದ್ದು ನಿಜ ಈ ಗೂಳಿಗಳ ಸ್ಪರ್ಮ ಅನ್ನೋದು ಅಷ್ಟು ದುಬಾರಿಯಾಗಿರುತ್ತೆ ಈ ಗೂಳಿಯನ್ನ ಸಾಕುವ ಯಜಮಾನನ ಹೆಸರು ರಾಮ್ ನಮೇಶ್ ಈ ಸುಲ್ತಾನ್ ಬುಲ್ ಅನ್ನೋದು ಎಷ್ಟೋ ಬಹುಮಾನಗಳನ್ನ ಗೆದ್ದಿದೆ ರಾಜಸ್ಥಾನದಲ್ಲಿ ನಡೆದ ಪುಷ್ಕರದಲ್ಲಿ ಈ ಸುಲ್ತಾನ್ ಬುಲ್ ನೋಡಿದ ಒಬ್ಬ ವಿದೇಶಿಗ ಇದನ್ನ ಬರೋಬ್ಬರಿ ಇಪ್ಪತ್ತೊಂದು ಕೋಟಿ ರೂಪಾಯಿಗೆ ಕೊಂಡುಕೊಳ್ತೇನೆ ಎಂದು ಕೇಳ್ತಾನೆ ಆದ್ರೆ ರಾಮ್ ನಮೇಶ್ ಇದನ್ನ ಮಾರಲು ಒಪ್ಪಿಕೊಳ್ಳಲಿಲ್ಲ ಯಾಕಂದ್ರೆ ಈ ಗೂಳಿಯನ್ನ ಅಷ್ಟು ಇಷ್ಟದಿಂದ ಸಾಕಿಕೊಂಡಿದ್ದಾನೆ ಅಷ್ಟೇ ಅಲ್ಲದೆ ಈ ಗೂಳಿಯಿಂದ ಪ್ರತಿ ತಿಂಗಳು ಮೂರು ಲಕ್ಷಕ್ಕೂ ಹೆಚ್ಚು ಸಂಪಾದನೆ ಮಾಡ್ತಾ ಇದ್ದಾನೆ ಅದು ಕೂಡ ಇದರ ಸ್ಪರ್ಣ ಮಾರಿ ಇಷ್ಟು ಬಲಿಷ್ಠವಾಗಿ ಕಾಣಿಸುವ ಈ ಸುಲ್ತಾನ್ ಬುಲ್ ನ ಕಂಟ್ರೋಲ್ ಮಾಡಬೇಕಂದ್ರೆ ಸುಮಾರು ಮಿನಿಮಮ್ ಹತ್ತು ಜನರು ಬೇಕೇ ಬೇಕು ಇಷ್ಟು ಬಲವಾಗಿರುವ ಇದಕ್ಕೆ ಅದರ ಯಜಮಾನ ಹತ್ತು ಕೆಜಿ ಧಾನ್ಯಗಳನ್ನ ಪ್ರತಿ ದಿನ ಇಡ್ತಾನೆ ಅದಕ್ಕೆ ಇದು ನೋಡಿ ನೋಡುವುದಕ್ಕೆ ಅಷ್ಟು ಪವರ್ಫುಲ್ ಆಗಿ ಬಲಿಷ್ಠವಾಗಿ ಕಾಣಿಸುತ್ತೆ ಹಾಗೆ ಪ್ರಪಂಚದಲ್ಲಿರುವ ಅತ್ಯಂತ ದುಬಾರಿ ಗೂಳಿಗಳಲ್ಲಿ ಇದು ಮೊದಲ ಸ್ಥಾನದಲ್ಲಿರುತ್ತೆ ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ಒನ್ ಪರ್ಸೆಂಟ್ ನಾಲೆಜ್ ಆದರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್